ಎಸ್. ಹಾಗಾದ್ರೆ ಇವತ್ತಿನ ಪಂದ್ಯದಲ್ಲಿ ಯಾರು ಫಿನಿಶಿಂಗ್ ಮಾಡ್ತಾರೆ ಅದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡೋಣ. ಯಾಕಂದ್ರೆ ಇವತ್ತು ಕೂಡ ಎರಡು ಟೀಮ್ಗೆ ಗೆಲ್ಲಲೇಬೇಕಾಗಿರುವಂತಹ ಒತ್ತಡ ಇದೆ. ಯಾಕಂದ್ರೆ ಗೆಲ್ಲಬೇಕು ನೀವು ಟೂರ್ನಮೆಂಟ್ ಅಲ್ಲಿ ಉಳಿಬೇಕು ಅಂತಂದ್ರೆ ಈ ಪಂದ್ಯವನ್ನು ಗೆಲ್ಲಬೇಕಾಗತ್ತೆ. ಸೊ ಜಿ ಟಿ ಮತ್ತೆ ಡಿ ಸಿ ಅಂದ್ರೆ ದೆಹಲಿ ಮತ್ತೆ ಗುಜರಾತ್ ನಡುವೆ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಕದನ ಇದು. ಇವತ್ತು ಚಾಲೆಂಜ್ ಅಂತೂ ಇದ್ದೇ ಇದೆ ಎರಡು ಟೀಮ್ಗೆ. ಬಟ್ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಗುಜರಾತ್ ಅಲ್ಲಿ ಈ ಟೀಮ್ ನಡೀತಾ ಇರೋದ್ರಿಂದ ಅವ್ರಿಗೆ ಒಂದು ಪ್ಲಸ್ ಇರಬಹುದು. ಬಟ್ ಡಿ ಸಿ ಕೂಡ ಕಳೆದ ಪಂದ್ಯದಲ್ಲಿ ಗೆದ್ದು ಬರ್ತಾ ಇರೋದು, ಒಂದ್ ಸೈಡ್ ಗೆದ್ದು ಬರ್ತಾ ಇರುವಂತ ಟೀಮ್. ಸೊ ಏನೆಲ್ಲ ಚಾಲೆಂಜಸ್ ಇರಬಹುದು ಅಂತ ಹೇಳಿ. ಡಿ ಸಿ ಫೈಟ್ ಅಂತೂ ತುಂಬಾ ಚೆನ್ನಾಗಿ ನಡೆಯುತ್ತೆ ಇವತ್ತಿನ ಪಂದ್ಯದಲ್ಲಿ, ನೋ ಡೌಟ್. ಗಿಲ್ ಒಂದು ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ, ಪಂತ್ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ, ಎರಡೂ ಕಡೆಗೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಬ್ಯಾಟಲ್ ಗಳೇ ಇದೆ. ಬಟ್ ಇವತ್ತು ಇಬ್ಬರಿಗೂ ಕೂಡ ಗೆಲುವು ತುಂಬಾ ಅನಿವಾರ್ಯ. ಮತ್ತೆ ಏನು ಗೊತ್ತಾ, ಈ ಒಂದು ಐ ಪಿ ಎಲ್ ಟೂರ್ನಿಯನ್ನ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ತಂಡಗಳು ಗೆದ್ದೇ ಇಲ್ಲ. ಒಂದು ಸೋಲ್ತಾರೆ, ಒಂದು ಗೆಲ್ತಾರೆ, ಗೆಲ್ತಾರೆ ಸೋಲ್ತಾರೆ, ಹಿಂಗೆ ಆಗ್ತಾ ಇದೆ. ಆಮೇಲೆ ಆಟಗಾರರು ಏನು ಗೊತ್ತಾ, ಒಂದು ಡಿ ಸಿದು ಒಂದು ಮೈನಸ್ ಹೇಳ್ಬಿಡ್ತೀನಿ, ಒಬ್ರು ಇಬ್ರು ಆಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ನಿನ್ನೆ ನೋಡಿ ತುಂಬ ಚೆನ್ನಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು ಆರ್ ಆರ್, ಒಂದು ಮೂರು ಜನ ನಾಲ್ಕು ಜನ ಆಡಿದ್ರು, ಅವಾಗ ತಂಡ ವಿನ್ ಆಗುತ್ತೆ. ಬಟ್ ಇಲ್ಲಿ ಹಂಗೇನಿಲ್ಲ, ಒಂದ್ಸರಿ ಪಂತ್ ಆಡ್ತಾರೆ, ಸ್ಟಬ್ಸ್ ಆಡ್ತಾರೆ, ಕಳೆದ ಪಂದ್ಯದಲ್ಲಿ ಹೊಸ ಆಟಗಾರ ಜೇಕ್ ಆಡಿದ್ರು, ಒಂದು ಒಬ್ಬೊಬ್ರು ಅಥವಾ ಇಬ್ಬಿಬ್ರು ಮಾತ್ರ ಆಡ್ತಾ ಇರೋದ್ರಿಂದ ಒಂದು ಬಿಗ್ ಸ್ಕೋರ್ ಅನ್ನೋದು ಬರ್ತಾ ಇಲ್ಲ, ಅದು ಮೈನಸ್ ಆಗ್ತಾ ಇದೆ. ಬಟ್ ನನಗನ್ಸಿದ ಮಟ್ಟಿಗೆ ಬೌಲಿಂಗ್ ಏನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಇಶಾಂತ್ ಶರ್ಮಾ ಅವ್ರನ್ನ ಬಿಟ್ಟರೆ ಉಳಿದವರೆಲ್ಲ ಒಂದು ಸ್ವಲ್ಪ ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬಟ್ ಜಿ ಟಿ ಅಂತ ತೊಗೊಂಡ್ರೆ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಈ ಸರಿ ಜಿ ಟಿ ಒಳ್ಳೆ ಪ್ರದರ್ಶನ ಬರಲ್ಲ ಅಂತ ಹೇಳಿ. ಬಟ್ ಇದ್ದಿದ್ರಲ್ಲೇ ಬೆಸ್ಟು, ಏನು ಹೈ ಕ್ಲಾಸ್ ಅಂತ ನಾನು ಹೇಳಲ್ಲ, ಇದ್ದಿದ್ರಲ್ಲೇ ಬೆಟರ್ ಪ್ರದರ್ಶನವನ್ನು ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ. ಎಂತೆಂಥ ಘಟಾನುಘಟಿ ಆಟಗಾರರೇ ಇಲ್ಲಿ ಈ ಒಂದು ತಂಡದಿಂದ ಹಿಂದೆ ಸರಿದಿದ್ರು ಕೂಡ ಅಥವಾ ಈ ಇಂಜುರಿ ಸಮಸ್ಯೆಯಿಂದ ಹೊರಗಡೆ ಬಂದಿದ್ರು ಕೂಡ ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದಾರೆ. ನನಗನ್ಸಿದ ಮಟ್ಟಿಗೆ ಗಿಲ್, ಸಾಯಿ ಸುದರ್ಶನ್ ಇವರು ಒಂದು ಒಳ್ಳೆ ಫಾರ್ಮ್ನಲ್ಲಿ ಇರೋದು ಈ ತಂಡಕ್ಕೆ ಪ್ಲಸ್ ಆಗ್ತಾ ಇದೆ. ಬೌಲಿಂಗ್ನಲ್ಲೂ ಕೂಡ ನೂರ್ ಅಹಮದ್, ರಶೀದ್ ಖಾನ್. ರಶೀದ್ ಖಾನ್ ನೋಡಿ ಕಳೆದ ಪಂದ್ಯದಲ್ಲಿ ಅದು ಕೂಡ ಒನ್ ಸೈಡ್ ಮ್ಯಾಚ್, ರಶೀದ್ ಖಾನ್ ಅದನ್ನು ತೊಗೊಂಬಂದು ವಿನ್ ಮಾಡಿಸಿದ್ರು. ಖಂಡಿತ ಎರಡೂ ತಂಡಗಳನ್ನು ನೋಡಿದರೆ 50-50 ಇದೆ, ಖಂಡಿತವಾಗ್ಲೂ ಒಂದು ಒಳ್ಳೆ ಬ್ಯಾಟಲ್ ನಡೆಯುತ್ತೆ. ಮನೆ ಅಂಗಳದಲ್ಲಿ ಈಗ ಗುಜರಾತ್ನ ಸೋಲಿಸಬೇಕು ಅಂತಂದ್ರೆ ಡಿ ಸಿ ಅವರ ಪ್ಲಾನಿಂಗ್ ಹೇಗಿರುತ್ತೆ, ಜೊತೆಗೆ 11ರ ಬಳಗ ಯಾವ ರೀತಿ ಆಗಿರುತ್ತೆ ಅದನ್ನು ಕೂಡ ನಾವು ನೋಡಲೇಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಏನಾದರೂ ಚೇಂಜಸ್ ಇರುತ್ತಾ ಡಿ ಸಿ ಕಡೆಯಿಂದ? ಬಹಳ ಮುಖ್ಯವಾಗಿ ಡೇವಿಡ್ ವಾರ್ನರ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ, ಇಂಜುರಿ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ಬಟ್ ಅವ್ರು ಇಲ್ಲ ಅಂತ ಹೇಳಿದಾಗ ಅವ್ರ ಜಾಗದಲ್ಲಿ ಯಾರು ಬರಬಹುದು? ಖಂಡಿತ ಡೇವಿಡ್ ವಾರ್ನರ್ ಇಲ್ಲ ಅಂದರೆ ದೊಡ್ಡ ಮೈನಸ್ಸೇ. ಬಟ್ ಅಷ್ಟೊಂದು ಮಟ್ಟಿಗೆ ಒಳ್ಳೆ ಫಾರ್ಮ್ನಲ್ಲೂ ಇರಲಿಲ್ಲ ನೋಡೋಣ ಯಾವ ವಿದೇಶಿ ಆಟಗಾರನ ಆಡಿಸ್ತಾರೆ ಅಂತ. ಕಳೆದ ಪಂದ್ಯದಲ್ಲಿ ಜೆಕ್ ಆಡಿಸ್ತಿದ್ರು, ಅದು ಕೂಡ ವರ್ಕೌಟ್ ಆಗಿತ್ತು. ಓಕೆ, ಡಿ ಸಿ ತಂಡದಲ್ಲಿ ಯಾರು ಇರ್ಬೋದು ಅದು ಅಧಿಕೃತವಾಗಿ ಏನು ಹೇಳಿಲ್ಲ ವಾರ್ನರ್ ಇಲ್ಲ ಅಂತ, ಅದಕ್ಕೋಸ್ಕರ ನಾವು ತೊಗೊಂಡಿದ್ದೀವಿ. ಒಂದು ಲೆಕ್ಕಾಚಾರದಲ್ಲಿ ಪೃಥ್ವಿ ಶಾ ವಾರ್ನರ್ ಒಂದು ಒಳ್ಳೆ ಆರಂಭ ಬೇಕಾಗಿದೆ, ಒಂದು 60-70 ಒಂದು ಪಾರ್ಟ್ನರ್ಶಿಪ್ ಬೇಕೇ ಬೇಕು. ಶಾಯ್ ಹೋಪ್ ಖಂಡಿತವಾಗ್ಲೂ ಹೊಡಿಬಿಡಿ ಆಟಗಾರ, ಪಂತ್ ಇದ್ದಾರೆ, ಒಳ್ಳೆ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಂಜುರಿ ಬಂದ ಮೇಲಂತೂ ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ತುಂಬ ಚೆನ್ನಾಗಿ ಓಡ್ತಾ ಇದ್ದಾರೆ, ಸ್ಟಬ್ಸ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಈತ ಆಸ್ ಅ ಫಿನಿಷರ್ ತುಂಬ ಚೆನ್ನಾಗಿ ಕೈ ಹಿಡಿತಾ ಇರೋದು ಈ ತಂಡಕ್ಕೆ ಅವರೇ. ನಾನು ಅವಾಗಲೇ ಹೇಳಿದೆ, ಜೆಕ್ ಕಳೆದ ಪಂದ್ಯದಲ್ಲಿ ಕಂಬ್ಯಾಕ್ ಬಂದಿದ್ರು, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಕೂಡ ಕೊಟ್ಟಿದ್ರು. ಅಕ್ಷರ್ ಪಟೇಲ್ ನನಗೆ ಆರಂಭಿಕ ಪಂದ್ಯದಲ್ಲಿ ಇಂಪ್ರೆಸಿವ್ ಮಾಡಿದ್ರು, ಬಟ್ ಅದಾದ ನಂತರ ಎಲ್ಲೂ ಕಾಣಿಸ್ಕೊಳ್ತಾನೆ ಇಲ್ಲ. ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ವೀಕು. ಕುಲದೀಪ್ ಯಾದವ್ ಇದ್ದಿದ್ರಲ್ಲೇ ಬೆಟ್ರು, ಮುಕೇಶ್ ಕುಮಾರ್ ಇದ್ದಾರೆ, ಇಶಾಂತ್ ಶರ್ಮಾ ಎಕಾನಮಿ ತುಂಬ ಡೆತ್ ಓವರ್ಸ್ನಲ್ಲಿ ಜಾಸ್ತಿ ರನ್ ಕೊಡ್ತಾ ಇದ್ದಾರೆ, ಖಲೀಲ್ ಅಹಮದ್ ಇದ್ದಿದ್ರಲ್ಲೇ ಬೆಟ್ರು. ನನಗನ್ಸಿದ ಮಟ್ಟಿಗೆ ಟೀಮ್ ಓಕೆ ಪ್ರದರ್ಶನ ಇದೆ, ಬಟ್ ಒಬ್ರು ಇಬ್ಬರು ತುಂಬ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ದಾರೆ, ಉಳಿದ ಒಂದು 3-4 ಜನ ಬ್ಯಾಟಿಂಗ್ನಲ್ಲಿ ಒಂದು ಸ್ವಲ್ಪ ಕೈ ಕೊಡ್ತಾ ಇರೋದ್ರಿಂದ ಈ ಒಂದು ತಂಡಕ್ಕೆ ಮೈನಸ್ ಆಗ್ತಾ ಇದೆ. ಓಪನಿಂಗ್ ಸ್ಲಾಟ್ನಲ್ಲಿ ಒಂದು ಬಿಗ್ ಸ್ಕೋರ್ ಬಂತು ಅಂದರೆ ಖಂಡಿತವಾಗ್ಲೂ ತಂಡ ಇನ್ನೂ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಡೈಲಿ. ಎಸಿನೋ ಡಿ ಸಿ ಆದ ನಂತರ ಜಿ ಟಿ ಅಂದರೆ ಗುಜರಾತ್, ಅದನ್ನು ಕೂಡ ನಾವು ನೋಡ್ಕೊಂಡ್ಬಿರೋಣ. ಯಾಕಂದರೆ ಈಗ ಎರಡು ಟೀಮ್ ನೋಡ್ತಾ ಇದ್ರೆ ಸಮಬಲ ಇದೆ ಅಂತ ಅನಿಸುತ್ತೆ, ಬಟ್ ಇವತ್ತು ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆಲ್ಲುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಶುಭಮನ್ ಗಿಲ್ ಓಕೆ ಆಡ್ತಾ ಇದ್ದಾರೆ, ಬಟ್ ಕನ್ಸಿಸ್ಟೆಂಟಿಯಾಗಿ ಅವರು ಪ್ರದರ್ಶನವನ್ನು ಕೊಡ್ತಾರೆ. ಇದರಲ್ಲೂ ಕೂಡ ಒಂದು ಇಬ್ಬರು ಸಾಯಿ ಸುದರ್ಶನ್, ಹೌದು ಸಾಯಿ ಸುದರ್ಶನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ವಿಜಯಶಂಕರ್ ಅಲ್ಲಿ ಮೈನಸ್ ಬೇಕಾಗಿ ಇಲ್ಲಪ್ಪ, ವಿಜಯಶಂಕರ್ ಏನಕ್ಕೆ ಆಡಿಸ್ತಾ ಇದ್ರು ಗೊತ್ತಿಲ್ಲ. ಮ್ಯಾಥ್ಯೂ ವೇಡ್ ತೊಗೊಂಡು ಬಂದಿದ್ದಾರೆ, ಬಟ್ ಕಳೆದ ಪಂದ್ಯದಲ್ಲಿ ಮೈನಸ್ ಆಗಿದ್ರು. ಬಟ್ ಇದ್ದಿದ್ರಲ್ಲೇ ಬೆಟ್ರು ರಶೀದ್ ಖಾನು, ತಿವಾಟಿಯ, ಸಾಯಿ ಸುದರ್ಶನ್, ಗಿಲ್ಲ ಇಷ್ಟೇ ಅನ್ಬೋದು. ಓಕೆ, 11ರ ಬಳಗವನ್ನು ನಾವು ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಶುಭಮನ್ ಗಿಲ್ ಓಪನಿಂಗ್ ಸ್ಲಾಟ್ನಲ್ಲಿ ಕಾಣಿಸ್ಕೊಳ್ತಾರೆ, ಆಸ್ ಅ ಕ್ಯಾಪ್ಟನ್ ಚೆನ್ನಾಗಿ ಮುನ್ನಡೆಸ್ತಾ ಇದ್ದಾರೆ. ಆಮೇಲೆ ಸಾಯಿ ಸುದರ್ಶನ್ ಓಪನಿಂಗ್ ಸ್ಲಾಟ್ ನೋಡಿ, 1-1 ಬರ್ತಾ ಇದ್ರು, ಓಪನಿಂಗ್ ಸ್ಲಾಟ್ನಲ್ಲಿ ಬರ್ತಾ ಇದ್ದಾರೆ, ಅಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಕೊಡ್ತಾನೆ ಇದ್ದಾರೆ. ವಿಜಯಶಂಕರ್ ದಯವಿಟ್ಟು ಇವ್ರನ್ನ ಕೂರಿಸಿ ಬೇರೆ ಆಟಗಾರನ ಹಾಕಲೇಬೇಕು. ಏನು ಬೌಲಿಂಗ್ನಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲ, ಫೀಲ್ಡಿಂಗ್ ಏನು ಅಷ್ಟೇನು ಪರ್ಫೆಕ್ಟ್ ಆಗಿಲ್ಲ, ಬ್ಯಾಟಿಂಗ್ನಲ್ಲಂತೂ ಕೇಳೋಕ್ಕೆ ಹೋಗ್ಬಿಡಿ. ಅಭಿನವ್ ಮನೋಹರ್ ಖಂಡಿತವಾಗ್ಲೂ ಅವಕಾಶವನ್ನು ಕೊಡಬೇಕು ಕನ್ನಡಿಗ, ಖಂಡಿತವಾಗ್ಲೂ ಆಡ್ತಾರೆ. ಬಿಗ್ ಇನ್ನಿಂಗ್ಸ್
ವಿಜಯಶಂಕರ್ ಬದಲು ಶಾರುಖ್ ಖಾನ್ ತಗೋಬಹುದು. ಎಂತ ಒಳ್ಳೆ ಆಟಗಾರ ಆತ. ಮತ್ತೆ ಬಿಗ್ ದೊಡ್ಡ 6 ಕೋಟಿ 5 ಕೋಟಿ ಏನೋ ಕೊಟ್ಟು ತಗೊಂಡಿದ್ದಾರೆ. ಇನ್ನು ಮ್ಯಾಥ್ಯೂ ವೇಡ್ ಒಂದೇ ಅವಕಾಶ ಕೊಟ್ಟಿದ್ದಾರೆ, ಇವತ್ತಿನ ಪಂದ್ಯದಲ್ಲಿ ಏನಾದರೂ ಕೈ ಹಿಡಿತಾರಾ ಅಥವಾ ಓಪನಿಂಗ್ ಸ್ಲಾಟ್ ನಲ್ಲಿ ಗಿಲ್ ಜೊತೆ ಕೈ ಜೋಡಿಸ್ತಾರಾ ನೋಡಬೇಕು. ತೇವಾಟಿಯ ಇದ್ದಿದ್ರಲ್ಲಿ ಬೆಸ್ಟ್ ಅವ್ರಿಗೆ ಏನು ಒಂದು ಈ 10 ಬಾಲ್ 20 ಬಾಲ್ ಸಿಗ್ತಾ ಇದೆ, ಅದರಲ್ಲಿ ಬೌಂಡ್ರಿ ಸಿಕ್ಸರ್ ಗಳನ್ನ ತಗೋತಾ ಇದಾರೆ. ಈ ತಂಡದ ಒಬ್ಬನೇ ಒಂದು 50% ಕಾಂಟ್ರಿಬ್ಯೂಷನ್ ಅಂತಂದ್ರೆ ರಶೀದ್ ಖಾನ್ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಆಗ್ತಾ ಇದ್ರೆ ಬ್ಯಾಟಿಂಗ್, ಬಟ್ ಬೌಲಿಂಗ್ ನಲ್ಲಿ ಇನ್ನೊಂದು ಸ್ವಲ್ಪ ವಿಕೆಟ್ಸ್ ಗಳು ಜಾಸ್ತಿ ಬೀಳ್ತಾ ಇಲ್ಲ, ಕಂಟ್ರೋಲ್ ಆಗ್ತಾ ಇದೆ ರನ್ನು ಬಟ್ ವಿಕೆಟ್ಸ್ ಬೀಳ್ತಾ ಇಲ್ಲ. ಉಮೇಶ್ ಯಾದವ್ ಡೆತ್ ಓವರ್ಸ್ ನಲ್ಲಿ ದಯವಿಟ್ಟು ಕೊಡಬೇಡಿ, 15-16 ಒಳಗಡೆ ಇವ್ರ ಬೌಲಿಂಗ್ ಎಲ್ಲ ಮುಗಿಸ್ಬೇಕು. ಜಾನ್ಸನ್ ಬೆಟರ್, ನೂರ್ ಅಹಮದ್ ಒಳ್ಳೆ ಟ್ರಂಪ್ ಕಾರ್ಡ್, ಆಮೇಲೆ ಮೋಹಿತ್ ಶರ್ಮಾ ಎಕಾನಮಿ ಬೌಲರ್. ನನಗೆ ಅನಿಸಿದ ಮಟ್ಟಿಗೆ ಎರಡು ತಂಡ ಕೂಡ ಬ್ಯಾಲೆನ್ಸಿಂಗ್ ಆಗಿದೆ, ತುಂಬಾ ಚೆನ್ನಾಗಿ ಇವತ್ತು ಫೈಟ್ ನಡೆಯುತ್ತೆ ಅನ್ಸುತ್ತೆ. ಪ್ರಿಯಾಂಕಾ, ಈಗ ಎರಡು ಟೀಮ್ ನೋಡಿದಾಗ ಇಲ್ಲಿ ಪರ್ಫಾರ್ಮ್ ಬರ್ತಾ ಇರೋದು ಕ್ಯಾಪ್ಟನ್ಸ್ ಕಡೆಯಿಂದ, ಶುಭಮನ್ ಗಿಲ್ ಮತ್ತು ರಿಷಬ್ ಪಂತ್. ಉಳಿದಿರುವಂತ ಆಟಗಾರರಿಂದ ಅಷ್ಟೊಂದು ಹೇಳಿಕೊಳ್ಳುವಂತ ಪ್ರದರ್ಶನ ಏನು ಬರ್ತಾ ಇಲ್ಲ. ಸೊ ಒಂದ್ ವೇಳೆ ಅವರಿಬ್ಬರು ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಈ ಟೀಮ್ ಗತಿ ಏನಾಗುತ್ತೆ ಅಂತ ಹೇಳಿ? ಎರಡು ಕಡೆನು ಹೆಂಗಿದೆ ಅಂತಂದ್ರೆ, ಎರಡು ಕ್ಯಾಪ್ಟನ್ ಏನಾದ್ರೂ ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಜಿ ಟಿ ಅಲ್ಲಿ ಓಕೆ ಕ್ಯಾಪ್ಟನ್ ಆಡಿಲ್ಲ ಅಂತಂದ್ರೂ ಸಾಯಿ ಸುದರ್ಶನ್ ಇದ್ದಾರೆ, ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಮ್ಯಾಚ್ ಅನ್ನ ತಗೊಂಡು ಹೋಗ್ತಾರೆ. ಡಿ ಸಿ ಅಂತ ಬಂದಾಗ ಇಲ್ಲೂ ಕೂಡ ಇದ್ದಾರೆ, ಡೇವಿಡ್ ವಾರ್ನರ್ ಇದ್ದಾರೆ, ಒಂದ್ ಸ್ವಲ್ಪ ಅವ್ರ ಮೇಲೇನೋ ಬ್ಯಾಲೆನ್ಸ್ ಆಗ್ಬಹುದು, ಬಟ್ ಗೆಲ್ಲೋ ಲೆವೆಲ್ ಗೆ ಅಥವಾ ಬಿಗ್ ಸ್ಕೋರ್ ಆಗೋ ಲೆವೆಲ್ ಗೆ ಮ್ಯಾಚ್ ಅಂತೂ ಹೋಗಲ್ಲ ಖಂಡಿತವಾಗಿ. ಯಾಕಂದ್ರೆ ಕ್ಯಾಪ್ಟನ್ಸ್ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಮ್ಯಾಚ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕ್ಯಾಪ್ಟನ್ಸ್ ಹೆಂಗೆ ಮುಂದೆ ನಡೆಸ್ತಾರೋ ಆ ರೀತಿ ಇದಾಗುತ್ತೆ. ಮಂಜು ಅವರೇ, ಏನ್ ಅನ್ಸುತ್ತೆ ನಿಮ್ಗೆ ಎರಡು ಟೀಮ್ ನೋಡಿ ಸರ್? ಈ ಕಡೆ ಏನಂತಂದ್ರೆ ಬೌಲಿಂಗ್ ಬ್ಯಾಟಿಂಗ್ ಕಾಳಗ ನಡಿಬಹುದು ಇವತ್ತು ನನ್ನ ಪ್ರಕಾರ. ಜಿ ಟಿ ಲಿ ಬೌಲಿಂಗ್ ಸ್ಟ್ರಾಂಗ್ ಇದೆ, ಡಿ ಸಿ ಲಿ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ. ಯಾಕಂದ್ರೆ ಹೋದ ಮ್ಯಾಚ್ ನೋಡಿದ್ರೆ ನಾವು ಸ್ಟಪ್ಸು, ಸಾಯಿ ಓಪು ಮತ್ತು ಆಮೇಲೆ ಫ್ರೇಸರು ಏನಿದೆ ಸ್ಟಾರ್ಟಿಂಗ್ ಆಟ ಏನಿದೆ ಅವರು ಒಡಿಬಡಿ ಆಟಕ್ಕೆ. ಈಗ ಫ್ರೇಸರ್ ಬಂದಿದ್ದು ಫಸ್ಟ್ ಮ್ಯಾಚೇ ಅಂತಲೇ ಕನ್ಸಿಡರೇ ಮಾಡೋಕ್ಕಾಗ್ತಿಲ್ಲ ಆತನ್ನ. ಬಂದರೂ ಓಡಿದ್ರು, ಸ್ಟಾರ್ಟಿಂಗಲ್ಲೆಲ್ಲ ಮೈಲೇಜ್ ಜಾಸ್ತಿ ರೈಸ್ ಆಯಿತು, ಮತ್ತು ಮಿಡ್ಲಲ್ಲಿ ಮತ್ತೆ ಡ್ರಾಪ್ ಆದರೂ ಮತ್ತೆ ಡೆತ್ತಲ್ಲಿ ಮತ್ತೆ ಹಂಗೆ ಒಂಥರ ಹೆಂಗೆ ಅಂದರೆ ಒಂಥರ ಈ ಅಪ್ ಆ್ಯಂಡ್ ಡೌನ್ಸ್ ಇರ್ತದಲ್ಲ ಆ ಥರ ಒಂದು ಬ್ಯಾಟಿಂಗ್ ಆಡಿದ್ರು. ಅವ್ರದ್ದು ಇಷ್ಟ ಆಯಿತು ಬ್ಯಾಟಿಂಗ್ ಡಿ ಸಿಗೆ. ಸೊ ಏನಾದರೆ ಈಗ ಏನಾದ್ರೂ ಪೃಥ್ವಿ ಶಾ ಒಂದು ಸ್ವಲ್ಪ ಫಾರ್ಮಿಗೆ ಬಂದರು ಅಂದರೆ ಡಿ ಸಿ ರನ್ನಲ್ಲಿ ಯಾರೂ ತಡೆಯೋಕ್ಕಾಗಲ್ಲ ಅನ್ನೋದು ನಾನು ಹೇಳಬಲ್ಲೆ. ಇವತ್ತು ಡೇವಿಡ್ ವಾರ್ನ್ ಇಲ್ಲದೆ ಇರೋದು ಪವೆಲ್ ಬಂದ್ರೆ, ಪವೆಲ್ ಆಸ್ ಎ ಮಿಡ್ಲ್ ಆರ್ಡರ್ ಓಕೆ, ಫಿನಿಶಿಂಗ್ ಓಕೆ, ನನಗೆ ಯಾಕೋ ಆರಂಭದಲ್ಲೇ ಪವೆಲ್ ಬೇಕಾಗಿಲ್ಲ ಅಂತಿರ್ತೀನಿ. ಪೃಥ್ವಿ ಶಾ ಒಳ್ಳೆ ನನಗೆ ಅನಿಸಿದ ಮಟ್ಟಿಗೆ ಯಾವುದಾದ್ರೂ ಯಂಗ್ ಇಂಡಿಯನ್ ಆಟಗಾರರಿಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಪವೆಲ್ ಓಪನಿಂಗ್ ಸ್ಲಾಟ್ನಲ್ಲಿ ಏನು ಬೇಡ ಅನ್ಕೋತೀನಿ ನಾನು. ಪಿಚ್ ರಿಪೋರ್ಟ್ ಏನು ಹೇಳುತ್ತೆ? ಖಂಡಿತ, ಈ ಅಹಮದಾಬಾದ್ ಪಿಚ್ಚು ದೊಡ್ಡ ಪಿಚ್ ಇದೆ, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಮಳೆ ಬರುವಂಥ ಯಾವುದೇ ಸಾಧ್ಯತೆ ಇಲ್ಲ. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಡ್ಯೂ ಬೀಳೋ ಫ್ಯಾಕ್ಟರ್ ಇರೋದ್ರಿಂದ ಟಾಸ್ ಗೆದ್ರೆ ಖಂಡಿತವಾಗ್ಲೂ ಫೀಲ್ಡಿಂಗನ್ನು ತಗೊಳ್ತಾರೆ. ನಾನು ಹೇಳ್ತೀನಿ, ಜಿ ಟಿ ಏನಾದರೂ ಮೊದಲು ಬ್ಯಾಟ್ ಮಾಡಿದರೆ 180-190 ಇಷ್ಟೇ ಸ್ಕೋರ್ ಆಗುತ್ತೆ, 200 ಏನು ಇವತ್ತಿನ ದಾಟಲ್ಲ ನನಗನ್ಸಿದ ಮಟ್ಟಿಗೆ. ಆಮೇಲೆ ಡಿ ಸಿಗೆ ಸ್ವಲ್ಪ ಇವತ್ತು ಕಷ್ಟ ಆಗ್ಬೋದು, ಚೇಸಿಂಗ್ ಬಿದ್ದರೆ ಡಿ ಸಿ ಒಂದು ಸ್ವಲ್ಪ ಗೆಲುವಿನ ಹತ್ತಿರ ಬರಬಹುದು, ಬಟ್ ಮೊದಲು ಬ್ಯಾಟ್ ಮಾಡಿದರೆ ಖಂಡಿತವಾಗ್ಲೂ ಜಿ ಟಿ ಈಸಿಯಾಗಿ ಗೆಲ್ಲುತ್ತೆ. ಬಟ್ ಹೋಮ್ ಗ್ರೌಂಡ್ ಅಂತ ಬಂದಾಗ ಜಿ ಟಿಗೆ ಅದು ಪ್ಲಸ್ ಪಾಯಿಂಟ್, ಯಾಕಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಬಿಟ್ಕೊಡೋದೇ ಇಲ್ಲ, ಶುಭಮನ್ ಗಿಲ್ ಚೆನ್ನಾಗಿ ಆಡ್ತಾರೆ ಅಲ್ಲಿ. ಈಗೆಲ್ಲ ಏನ್ ಗೊತ್ತಾ, ಒನ್ ಮ್ಯಾನ್ ಶೋ ಆಗಿಬಿಟ್ಟಿದೆ. ನಿನ್ನೆ ನೋಡಿ, ಬಟ್ಲರ್ ಅಂತ ಒಬ್ಬ ಆಟಗಾರ ನಿಂತ್ರೆ ಯಾವುದೇ ಪಿಚ್ ಇರಲಿ ಎಂಥದ್ದೇ ಬೌಲರ್ ಇರಲಿ ಹೊಡೆದ್ ಬಿಸಾಕಿ ಬಿಡೋದೆ. ಒಂದು ಲೆಕ್ಕಾಚಾರದಲ್ಲಿ ಅಂತ ಆಟಗಾರ ತುಂಬಾ ಚೆನ್ನಾಗಿದ್ದಾರೆ ಡಿ ಸಿಲಿ. ಸ್ಟಬ್ಸ್ ಅಂತ ಆಟಗಾರರು ಅಥವಾ ಫ್ರೇಜರ್ ಅಂತ ಆಟಗಾರರು ಏನಾದರೂ ನಿಂತು ಬಿಟ್ರೆ ಇಡೀ ಗೇಮ್ನೇ ಚೇಂಜ್ ಮಾಡೋರು ಇದ್ದಾರೆ. ಮನೆ ಅಂಗಳ ಓಕೆ, ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ, ಇಲ್ಲ ಅನ್ನಲ್ಲ, ಪ್ರಾಕ್ಟೀಸ್ ಇರುತ್ತೆ ಮತ್ತೆ ಅಭಿಮಾನಿಗಳೆಲ್ಲ ಚೇರಪ್ ಇರುತ್ತೆ, ಒಂದ್ ಸ್ವಲ್ಪ ಎದುರಾಳಿನ ಕುಗ್ಗಿಸ್ಬೋದು. ಬಟ್ ಈಗಿನ T20 ಮಾದರಿಗೆಲ್ಲ ಹೋಲಿಸ್ಕೊಂಡ್ರೆ ಇವೆಲ್ಲ ಮನೆ ಅಂಗಳೆಲ್ಲ ಸರಿ ಇದಾಗಲ್ಲ. ಮೂರು ಜನಕ್ಕೆ ಸುತ್ತ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ. ಒಂದು ಪ್ಲಸ್ ಪಾಯಿಂಟ್ ಜಿ ಟಿ ಏನು ಅಂತಂದ್ರೆ ಹೋಮ್ ಗ್ರೌಂಡ್ ಇರಬಹುದು, ಬಟ್ ಎರಡು ಟೀಮ್ ಗೆದ್ದು ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಕೂಡ ಅಂದ್ರೆ ನಿನ್ನೆ ಯಾವ ರೀತಿಯಾಗಿತ್ತಲ್ಲ ಪಂದ್ಯ ಕೊನೆ ತನಕ ಹೇಗೆ ಹೋಯ್ತಲ್ಲ, ಇವತ್ತು ಕೂಡ ಕೊನೆ ತನಕ ಹೋಗುವಂತ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಬೌಲಿಂಗು ಸೇಮ್ ಇದೆ, ಬ್ಯಾಟಿಂಗು ಕೂಡ ಇವ್ರ ಕಡೆ ಸೇಮ್ ಇದೆ. ಸೊ ಹಾಗಾಗಿ ಎರಡು ಟೀಮ್ ಸೇಮ್ ಇದ್ದಾಗ ಆ ರಿಸಲ್ಟ್ ಕೂಡ ಅದೇ ರೀತಿಯಾಗಿ ಬರುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇರುತ್ತೆ, ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.